ಎಲ್ಲರಿಗೂ ಗೊತ್ತಿದೆ ಸಾರ್ವಜನಿಕರ ತುಂಬ ತೊಂದರೆಯಲ್ಲಿ ಇದ್ದಾರೆ ತುಂಬ ಕನ್ಫ್ಯೂಷನ್ನಲ್ಲಿ ಇದರಲ್ಲಿ ಆತಂಕ ಮಾಡ್ಕೊಳ್ತಾ ಇದ್ದಾರೆ ಈ ಕನ್ಫ್ಯೂಷನ್ನಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಬ್ಬಕ್ಕೆ ಟೆಸ್ಟ್ ರಿಸಲ್ಟ್ ಬಂದ ಮೇಲೆ ಅವರ್ ಪಾಸಿಟಿವ್ ಅಂತ ಗೊತ್ತಾಗಿದ್ರೆ ಇಲ್ಲಾಂದ್ರೆ ಅವರಿಗೆ ಏನಾದರೂ ಸಿಂಪ್ಟಮ್ಸ್ ಇದ್ದರೆ ಎಲ್ಲಿಗೆ ಹೋಗಬೇಕು ಏನಂತ ಸ್ವಲ್ಪ ಎಲ್ಲರಿಗೂ ಟೆನ್ಷನ್ ಇದೆ ನಮಗೆ ಈಗ ನಾವು ಟೆಕ್ನಾಲಜಿ ಬಳಸ್ಕೊಂಡು ಆನ್ಲೈನ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದರೂ ಕೂಡ ಪ್ರತಿಯೊಬ್ಬರಿಗೆ ಕೂಡ ಆನ್ಲೈನ್ ಇನ್ಫಾರ್ಮೇಷನ್ ಆಕ್ಸೆಸ್ ಮಾಡಲಿಕ್ಕೆ ಬರೋದಿಲ್ಲ ಹೆಲ್ಪ್ ಲೈನ್ಸ್ ಕರೆ ಮಾಡಲಿಕ್ಕೆ ಬರೋದಿಲ್ಲ ಇವತ್ತು ನಮ್ಮ KKRDB ಚೇರ್ಮನ್ ಅವರು ನಮಗೆ ತುಂಬ ಸಕ್ರಿಯವಾಗಿ ಇದಕ್ಕೆ ರೆಸ್ಪಾಂಡ್ ಆಗಿ ನಾವು ಅವರನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಗ ಒಂದು 24/7 ಹೆಲ್ಪ್ ಲೈನ್ ಅವರು ಇವತ್ತು ಓಪನ್ ಮಾಡ್ತಾ ಇದ್ದಾರೆ ಅದರೊಂದಿಗೆ ಈಗ ಯಾರು ಯಾರಿಗೆ ಹೆಲ್ಪ್ ಲೈನ್ಗೆ ಕೂಡ ಕಾಲ್ ಮಾಡಲಿಕ್ಕೆ ಒಂದು ಸಲ ಸಡನ್ ಆಗಿ ರಿಸಲ್ಟ್ ಬಂದ ಮೇಲೆ ಹೆಲ್ಪ್ ಲೈನ್ ನಂಬರ್ ಎಲ್ಲಿದೆ ಅವ್ರಿಗೆ ಕಾಲ್ ಮಾಡೋಣ ಅಂತ ಕೂಡ ಜನರಿಗೆ ಅರ್ಥವಾಗೋದಿಲ್ಲ ಈಗ ರೋಡ್ ಮೇಲೆ ಕೂಡ ರೀಸೆಂಟಾಗಿ ನಾವು ನೋಡ್ತಾ ಇದ್ವಿ ಟೆನ್ಷನಲ್ಲಿ ಎಲ್ಲಿ ಬೆಡ್ ಇದೆ ಎಲ್ಲಿ ಏನು ಸೌಲಭ್ಯ ಸಿಗ್ತದೆ ಅಂತ ಜನ ಓಡಾಡ್ತಾ ಇದ್ದಾರೆ ಅದಕ್ಕಾಗಿ ಜನರಿಗೆ ಎಲ್ಲರೂ ಕೂಡ ಅನುಕೂಲವಾಗದಂತೆ ಮತ್ತೆ ಅವ್ರಿಗೆ ಆ ಟೆನ್ಷನಲ್ಲಿ ಇದ್ದಾಗ ಅವನ್ನೆಲ್ಲ ಕೂಡ ಸಮಾಧಾನ ಪಡಿಸಿ ಅವನು ಪ್ರಾಪರ್ ಆಗಿ ಗೈಡ್ ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಈಗ ನಾವು ಹೆಲ್ಪ್ ಹ್ಯಾಂಡ್ಸ್ ಹೆಲ್ಪ್ ಡೆಸ್ಕ್ ಕೋವಿಡ್ ಸಹಾಯ ಕೇಂದ್ರ ಅಂತ ಶುರು ಮಾಡ್ತಾ ಇದ್ವಿ ನಮ್ಮ ಸಿಟಿಯಲ್ಲಿ ನಾವು 46 ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಬೇಕಾಗಿದ್ದಲ್ಲಿ ಫ್ಯೂಚರಲ್ಲಿ ಇನ್ನೂ ಕೂಡ ಅದನ್ನು ಇನ್ಕ್ರೀಸ್ ಮಾಡ್ತೀವಿ ಅದೇ ರೀತಿ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಕೂಡ ಪ್ರತಿಯೊಂದು ತಾಲೂಕು ಹೆಡ್ ಕ್ವಾರ್ಟರ್ 2 ಅಥವಾ 3 ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ಹೆಲ್ಪ್ ಡೆಸ್ಕ್ 2 ರೀತಿ ಇರುತ್ತವೆ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಅಂದರೆ ಈ ಥರ DC ಆಫೀಸ್ ಮತ್ತು ಮೇಜರ್ ಸರ್ಕಲ್ಸ್ ರೈಲ್ವೆ ಸ್ಟೇಷನ್ ಬಸ್ ಸ್ಟೇಷನ್ ಅಲ್ಲಿ ನಾವು ಓಪನ್ ಮಾಡ್ತಾ ಇದ್ದೀವಿ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಕೂಡ ಸೊ ಸಾರ್ವಜನಿಕರಿಗೆ ಯಾರಾದರೂ ಕೂಡ ಬೆಡ್ ಏನಾದರೂ ಬೇಕಾಗಿದೆ ಇಲ್ಲ ಕೋವಿಡ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತೊಂದರೆ ಇದ್ದರೂ ಕೂಡ ಅವರು ಈ ಸಹಾಯ ಕೇಂದ್ರಗಳನ್ನು ಅವರು ಸಂಪರ್ಕಿಸಬಹುದು ಮೇನ್ ಸರ್ಕಲ್ಸಲ್ಲಿ ಕೂಡ ಈಗ ನಾಳೆ ಸ್ಟಾರ್ಟ್ ಆಗ್ತದೆ ಅಲ್ಲಿ ನಾವು ಆಲ್ರೆಡಿ ಎಲ್ಲ ಸ್ಟಾಫ್ಗೆ ಟ್ರೈನಿಂಗ್ ಕೊಟ್ಟಿದ್ವಿ ಒಂದೊಂದು ಸಹಾಯ ಕೇಂದ್ರದಲ್ಲಿ ಇಬ್ಬರು ಟೀಚರ್ಸ್ ಮತ್ತು ನಮ್ಮ ಕೋವಿಡ್ ಸುರಕ್ಷಾ ಚಕ್ರ ಹೆಲ್ಪ್ ಲೈನ್ ಸಂಬಂಧಪಟ್ಟಂಥ ಸಿಬ್ಬಂದಿ ಪೊಲೀಸರು ಕೂಡ ಪ್ರತಿಯೊಂದು ಹೆಲ್ಪ್ ಡೆಸ್ಕಲ್ಲಿ ಇರುತ್ತಾರೆ ಅವ್ರಿಗೆ ಸಂಬಂಧಪಟ್ಟಂತೆ ಒಂದು ವೇಳೆ ಅವರು ವ್ಯಾಕ್ಸಿನೇಷನ್ ಬೇಕಾಗಿದೆ ವ್ಯಾಕ್ಸಿನೇಷನ್ ಸೆಂಟರ್ಸ್ಗೆ ಅವ್ನು ಗೈಡ್ ಮಾಡುವುದು ಯಾವ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ ಅಂತ ಅವ್ರಿಗೆ ಹೇಳುವುದು ಒಂದು ವೇಳೆ ಟೆಸ್ಟಿಂಗ್ ಬೇಕಾಗಿದ್ದರೆ ಟೆಸ್ಟಿಂಗ್ಗೆ ಅವ್ರನ್ನ ಕಳಿಸೋದು ಈಗ ಮುಖ್ಯವಾಗಿ ಬೆಡ್ ಅವೈಲಬಿಲಿಟಿಗೆ ಸಂಬಂಧಪಟ್ಟಂತೆ ಡೌಟ್ಸ್ ಎಲ್ಲ ಕೂಡ ಬರ್ತಾ ಇರ್ತವೆ ಎಲ್ಲಿಗೆ ಹೋಗಬೇಕು ಎಲ್ಲಿ ಬೆಡ್ ಸಿಗ್ತದೆ ಅಂತ ನಾವು ಆನ್ಲೈನ್ ಬೆಡ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ಒಂದು ಮಾಡ್ಕೊಂಡಿದ್ವಿ ಅದು ಎಲ್ಲರಿಗೂ ಕೂಡ ಆಕ್ಸೆಸ್ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಇಲ್ಲಿ ರೇಟ್ಸ್ ಅವ್ರದ್ದು ಎಲ್ಲ ಇದ್ದರೆ ಅವ್ರಿಗೆ ಗೊತ್ತಾಗೋದಿಲ್ಲ ಅದಕ್ಕೆ ಅದು ಕೂಡ ಕೂತ್ಕೊಂಡು ಅವರೇ ನೋಡಿಬಿಟ್ಟು ಅವ್ರಿಗೆ ಎಲ್ಲಿ ಬೆಡ್ ಅವೈಲಬಿಲಿಟಿ ಇದೆ ಅಂತ ಇದು ನೋಡ್ತಾರೆ ನಾವು ಮಾಡಿ ಅವ್ರಿಗೆ ಮೆಡಿಸಿನ್ಸ್ ಕೊಟ್ಟು ಹೋಮ್ ಐಸೋಲೇಷನ್ಗೆ ಕಳಿಸ್ಬೇಕಾ ಇಲ್ಲ ಅಂದರೆ ಅವನು ಕೋವಿಡ್ ಕೇರ್ ಸೆಂಟರ್ ಅಥವಾ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಬೇಕಾ ಅಂತ ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ ಡಿಸೈಡ್ ಮಾಡಿದ ಮೇಲೆ ಒಂದು ವೇಳೆ ಅವರು ಹಾಸ್ಪಿಟ್ಲ್ಗೆ ಹಾಸ್ಪಿಟ್ಲ್ ಅಡ್ಮಿಷನ್ ಬೇಕಾಗಿದ್ದಲ್ಲಿ ಆ ಹಾಸ್ಪಿಟಲಲ್ಲಿ ಒಂದು ವೇಳೆ ಬೆಡ್ಸ್ ಸಿಗಲಿಲ್ಲ ಅಂದರೆ ಅವರು ನಮ್ಮ ಆನ್ಲೈನ್ ಪೋರ್ಟಲಲ್ಲಿ ಮತ್ತು ನಮ್ಮ ಈ ಸಹಾಯವಾಣಿ ಈ ಟೆಕ್ನಿಕಲ್ ಪರ್ಸನ್ ಯಾರಿದ್ದಾರೆ ಇವ್ರ ಜೊತೆ ಅವ್ರು ಕೋಆರ್ಡಿನೇಟ್ ಮಾಡಿಕೊಂಡು ಎಲ್ಲಿ ಬೆಡ್ ಅವೈಲಬಲ್ ಇದೆ ಅಂತ ನೋಡಿಕೊಂಡು ಅಲ್ಲಿಗೆ ಅವ್ರನ್ನ ಡೈರೆಕ್ಟ್ ಮಾಡ್ತಾರೆ ಡೈರೆಕ್ಟ್ ಮಾಡೋ ಮುಂಚೆ ಎಲ್ಲಿ ಕಲಿಸ್ತಾ ಇದ್ದಾರೆ ಆ ಹಾಸ್ಪಿಟಲ್ ಜೊತೆ ಕೂಡ ಅವ್ರು ಕೋಆರ್ಡಿನೇಟ್ ಮಾಡಿಕೊಂಡು ಅಲ್ಲಿಂದ ಓಕೆ ಬಂದ ಮೇಲೆ ಇಲ್ಲಿಂದ ಈ ಪೇಷಂಟ್ಸನ್ನು ಅವ್ರು ಕಳಿಸ್ತಾರೆ ನಾವು ತುಂಬ ಸೀರಿಯಸ್ ಪ್ಯಾಂಡಮಿಕಲ್ಲಿ ಇದ್ದೀವಿ ಇದು ಹೇಗೆ ಡೆವಲಪ್ ಆಗ್ತಾ ಇದೆ ನಮಗೆ ಗೊತ್ತಿಲ್ಲ ಬಟ್ ಆದರೂ ಕೂಡ ಗೌರ್ಮೆಂಟ್ ಪ್ರೈವೇಟ್ ಮತ್ತು ಆಡಳಿತ ಇವರೆಲ್ಲ ಕೂಡ ಒಂದು ಟೀಮಾಗಿ ಸೇರಿ ಇದನ್ನು ನಾವು ಒಂದು ಸಕ್ರಿಯವಾಗಿ ಇದನ್ನು ಎದುರಿಸೋದಕ್ಕೆ ನಾವು ಎಲ್ಲ ಕೂಡ ಟ್ರೈ ಮಾಡ್ತಾ ಇದ್ದೀವಿ